ಮೈಸೂರಿನಲ್ಲಿ ಮಹಿಳೆ ಜೊತೆ ಪೊಲೀಸ್ ಪೇದೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಸುಂದರವಾದ ಹುಡುಗಿ ಕರೆದ್ರೆ ಹೋಟೆಲ್ಗೆ ಬರದೇ ಇರ್ತೀವಾ, ಹೋಟೆಲ್ನಲ್ಲಿ ಮೊದಲಿಗೆ ಊಟ ತಿಂಡಿ ಫ್ರೀನಾ ಅಂತ ಮೆಸೇಜ್ ಮಾಡಿ ಮಹಿಳೆಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ ಮೊದಲಿಗೆ ಊಟ ತಿಂಡಿ ಫ್ರೀನಾ ಅಂತ ಮೆಸೇಜ್ ಅನ್ನ ಮಾಡಿದ್ದಾರೆ. ರಾಜು ಕಾರ್ಯನಿರ್ವಹಿಸ್ತಾ ಇದ್ದಂತಹ ಠಾಣೆಯಲ್ಲೇ ಪೇದೆಯ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಪೇದೆ ಮೆಸೇಜ್ನಿಂದ ಕಂಗಾಲಾದಂತಹ ಮಹಿಳೆ ಅದೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾಳೆ. ಮೈಸೂರಿನಲ್ಲಿ ಮಹಿಳೆ ಜೊತೆ ಪೊಲೀಸ್ ಪೇದೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ಘಟನೆ ನಡೆದಿದೆ. ಸುಂದರವಾದ ಹುಡುಗಿ ಕರೆದ್ರೆ ಹೋಟೆಲ್ಗೆ ಬರದೇ ಇರ್ತೀವ, ಊಟ ತಿಂಡಿ ಫ್ರೀನಾ ಅಂತೆಲ್ಲ ಅಸಭ್ಯವಾಗಿ ಮೆಸೇಜ್ ಅನ್ನ ಮಾಡಿದ್ದಾನೆ ಈ ಪೇದೆ. ಈ ಪೇದೆಯ ವಿರುದ್ಧ ಮೈಸೂರಿನ ಮಹಿಳೆ ಆತನ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ. ಆ ಒಂದು ಸ್ಟೇಷನ್ನಲ್ಲೇ ದೂರನ್ನ ಕೊಟ್ಟಿದ್ದಾಳೆ. ಒಂದು ಕಡೆ ಪೊಲೀಸ್ ಪೇದೆ ಯಾರು ಅನ್ನೋದನ್ನ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಆತ ಕಳಿಸಿರುವಂತಹ ಅಶ್ಲೀಲವಾದ ಮೆಸೇಜ್. ಸೋಷಿಯಲ್ ಮೀಡಿಯಾ, ಇವಾಗ ನಾನು ಒಂದು ಹೋಟೆಲ್ ಶುರು ಮಾಡಿದಾಗ್ಲಿಂದ ನಾನು ಒಂದು ಸೋಷಿಯಲ್ ಮೀಡಿಯಾದ FB ನಲ್ಲಿ ನಾನು ಹೋಟೆಲ್ ಬಗ್ಗೆ ಒಂದು ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದ್ಮೇಲೆ ಒಂದು ನನಗೆ ಕಾಮೆಂಟ್ಸ್ ಬರೋಕ್ಕೆ ಶುರು ಮಾಡ್ತು. ಕಾಮೆಂಟ್ಸಲ್ಲಿ ಫಸ್ಟ್ ಕಾಮೆಂಟ್ ಬಂದಿದೆ ರಾಜು ಅವ್ರದ್ದು, ಅವ್ರು ಇದೇ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ. ಅವರು ಏನು ಕಳಿಸಿದ್ರು, ನಿಮ್ಮದು ಹೋಟೆಲ್ಗೆ ಬಂದರೆ ಫಸ್ಟ್ ಬಂದವ್ರಿಗೆ ಫ್ರೀ ಊಟ ತಿಂಡಿ ಇದೆ ಅಂತ ಕೇಳಿದ್ರು. ನಾನು ಅದಕ್ಕೆ ಏನು ನೆಕ್ಸ್ಟು ಆನ್ಸರ್ ಮಾಡಲಿಲ್ಲ. ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡನ್ನಲ್ಲೇ ನನಗೆ ಇನ್ನೊಂದು ಮೆಸೇಜ್ ಬಂತು, ಈ ಥರ ಸುಂದರವಾಗಿರೋ ಹುಡುಗಿ ಹೋಟೆಲ್ ಕರೆದ್ರೆ ಯಾರಿಗೂ ಬರಲ್ಲ ಅಂತಾರ ಹೇಳು ಅಂತ ಕಳಿಸಿದ್ರು. ಇದು ಒಂದೇ ಒಂದು ಮೆಸೇಜ್, ಅದಲ್ಲದೆ ನೆಕ್ಸ್ಟು ಕಾಮೆಂಟ್ಸ್ಗಳು ಬಂದಿದೆ, ಬಟ್ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ. ಅದರದ್ದೆಲ್ಲ ರಿಪೋರ್ಟು ನನ್ನ FB ನಲ್ಲಿದೆ. ಆದರೆ ಈ ಥರ ಮೆಸೇಜ್ ಕಳಿಸಿದ ಮೇಲೆ ನನಗೆ ಮತ್ತು ನನ್ನ ತಮ್ಮನಿಗೆ ಈ ಥರ ಎಲ್ಲ ನೀವು ಜೀವನ ಸಾಗಿಸ್ತಾ ಇದ್ದೀರಂತ ಕೆಟ್ಟ ಕೆಟ್ಟದಾಗಿ ನನಗೆ ಕಾಮೆಂಟ್ಸ್ ಬರ್ತಾ ಇದೆ, ಮತ್ತು ಫೋನ್ ಕಾಂಟ್ಯಾಕ್ಟ್ಸಲ್ಲೆಲ್ಲ ನನಗೆ ಕೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ಗಳು ಮತ್ತು ನನ್ನ ರಿಲೇಟಿವ್ಸ್ ಎಲ್ಲ, ಬಟ್ ಅವರೆಲ್ಲ ನನಗೆ ಡೈರೆಕ್ಟಾಗಿ ಮನೇಲೇ ಬಂದು ಕೇಳ್ತಾ ಇದ್ರಿಂದ ನಾನು ಅವ್ರಿಗೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ರಾಜು ಅವರು ಅವತ್ತು ಮಾಡಿದ್ದು ದುರುದ್ದೇಶನ ಇದುವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನನಗೆ ಈ ಥರ ಚೆನ್ನಾಗಿ ಒಳ್ಳೆತನದಲ್ಲಿ ಇದ್ದವರು ಅನ್ನೋ ಥರನೇ ತೋರಿಸ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗಿದೆ.